ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಕರ್ನಾಟಕದ ಮಾಧ್ಯಮ ಅಕಾಡೆಮಿ ಸದಸ್ಯರಾಗಿ ಆಯ್ಕೆಯಾಗಿರುವ ಪತ್ರಕರ್ತರಾದ ಗೋಪಾಲ್ ಎಸ್ ಯಡಗೆರೆ ಮತ್ತು ಕೆವಿ ಶಿವಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮೀಜಿ ಚಾಲನೆಯನ್ನ ನೀಡಿದರು. ಬಳಿಕ ಗೋಪಾಲ್ ಹಾಗೂ ಶಿವಕುಮಾರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷ ಎನ್ ಮಂಜುನಾಥ್, ರವಿಕುಮಾರ್, ನಾಗರಾಜ್, ರಾಮಚಂದ್ರ ಗುಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಶ್ರೀಯುತ ಗೋಪಾಲ್ ಯಡಗೆರೆ ಹಾಗೂ ಕೆವಿ ಶಿವಕುಮಾರ್ ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಆ ಮೂಲಕ ಜಿಲ್ಲೆಯ ಪತ್ರಕರ್ತರ ಜ್ಞಾನದ ಉನ್ನತೀಕರಣದ ಜೊತೆಗೆ ಜಿಲ್ಲೆಯ ಪತ್ರಕರ್ತರ ಸಮಸ್ಯೆಗಳಿಗೂ ಕೂಡ ಅವರು ಸ್ಪಂದಿಸುವಂತಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಹಾಗಾಗಿ ಅವರನ್ನು ಅಭಿನಂದಿಸುವುದರ ಮೂಲಕ ನಮ್ಮನ್ನು ನಾವು ಗೌರವಿಸಿಕೊಳ್ತಾ ಇದ್ದೀವಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದ ಹಿರಿಯ ಪ್ರಾಮುಖ್ಯತನ ಬಸವ ಕೇಂದ್ರ ಶಿವಮೊಗ್ಗ ಚಿಕ್ಕಮಗಳೂರು ಮುಖ್ಯಸ್ಥರು ಮತ್ತು ನಮ್ಮ ನಡುವೆ ಇರುವಂತಹ ಒಳ್ಳೆಯ ಓಟುಗಳು ಕೂಡ ಆಧ್ಯಾತ್ಮಿಕ ಚಿಂತನೆ, ಸಾಂಸ್ಕೃತಿಕ ಚಿಂತನೆ, ಈ ಮೂಲಕ ಸಮಾಜವನ್ನು ಸದಾ ಜಾಗೃತ ಸ್ಥಿತಿಯಲ್ಲಿ ಇಡುವಂತಹ ಗುರುತರವಾದಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥವರು ಶ್ರೀ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮೀಜಿಯವರು. ಅವರೇ ನಮ್ಮ ಈ ಈರೋಗಳನ್ನು ಅಭಿನಂದಿಸೋದಕ್ಕೆ ಸೂಕ್ತ ಅಂತ ಹೇಳಿ ನಾವು ಭಾವಿಸಿ ಅನೈತಿಕ
ಮಾಧ್ಯಮ ಅಕಾಡೆಮಿಯ ಸದಸ್ಯನಾದ ನನ್ನನ್ನು ಇವತ್ತು ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘ ಜಂಟಿಯಾಗಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದು ನನಗೆ ಅತ್ಯಂತ ಖುಷಿಯ ಸಂಗತಿ, ಯಾಕೆಂದರೆ ನಮ್ಮವರು ನನ್ನನ್ನು ಅಭಿನಂದಿಸುವುದು ಮತ್ತು ಆ ಕಾರ್ಯಕ್ರಮ ನಾನು ಭಾಗವಹಿಸಿ ನನ್ನ ಅನಿಸಿಕೆಗಳನ್ನು ಹೇಳುವಂಥ ಒಂದು ಅವಕಾಶ ಗೊತ್ತಾಗಿ ಬಂತು. ಈ ಸಂದರ್ಭದಲ್ಲಿ ನಾನು ಒಂದು ಎರಡು ಮಾತುಗಳನ್ನು ಆಡೋದಾದರೆ, ಪತ್ರಿಕೋದ್ಯಮ ಇವತ್ತು ಹಲವು ಮಜಲುಗಳನ್ನು ದಾಟಿ ಇವತ್ತೊಂದು ಸಂಕಷ್ಟ ಸ್ಥಿತಿಯಲ್ಲೇ ಮುಂದುವರಿತಾ ಇದೆ. ಈ ಸಂದರ್ಭದಲ್ಲಿ ಪತ್ರಕರ್ತರು ತಾವು ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ತಮ್ಮೊಳಗೆ ತಾವು ಆಲೋಚನೆ ಮಾಡಿಕೊಳ್ತಾ ಹಿರಿಯರ ಮಾರ್ಗದರ್ಶನದೊಂದಿಗೆ ಹೊಸ ಅವಕಾಶಗಳನ್ನ ಸವಾಲಾಗಿ ಸ್ವೀಕರಿಸ್ತಾ ಅವಕಾಶಗಳು ಸೃಷ್ಟಿಸ್ಕೋಬೇಕು ಮತ್ತು ಬದ್ಧತೆಯಿಂದ ಕಾರ್ಯನಿರ್ವಹಿಸ್ತಾ ಹೋಗಬೇಕಾಗತ್ತೆ. ತಮ್ಮ ಐಡೆಂಟಿಟಿಯನ್ನು ಅಲ್ಲಿ ತೋರಿಸ್ಕೊಳ್ಬೇಕಾಗತ್ತೆ. ಆ ರೀತಿ ತೋರಿಸ್ಕೊಳ್ಬೇಕಾದ್ರೆ ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಮತ್ತು ಅಧ್ಯಯನಶೀಲತೆಯಿಂದ ಕೆಲಸ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಅವರು ಈ ಸಮಾಜದಲ್ಲಿ ಮತ್ತು ಪತ್ರಿಕಾ ರಂಗದಲ್ಲಿ ಪತ್ರಕರ್ತ ಅಂತ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ. ಈಗ ಗುರುತಿಸ್ಕೊಂಡಾಗಲೇ ಅವರು ಸಮಾಜಕ್ಕೆ ಏನಾದರೂ ಕೊಡಲಿಕ್ಕೆ ಸಾಧ್ಯ ಆ ಮೂಲಕ. ಹಾಗಾಗಿ ಯುವ ಪತ್ರಕರ್ತರು, ಮುಖ್ಯವಾಗಿ ಯುವ ಪತ್ರಕರ್ತರು ಇವತ್ತು ಹೊಸ ಕಾಲಘಟ್ಟದಲ್ಲಿ ಅದಕ್ಕೆ ಒಗ್ಗಿಕೊಂಡು ಅದರ ಜೊತೆ ನಾವು ಮುಂದಾಗುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕು. ಹಾಗೆ ಹಳೆ ಪತ್ರಕರ್ತರ ಅನುಭವಗಳನ್ನು ಕೂಡ ಅವರು ಪಡೆಯ ಮೂಲಕ ತಮ್ಮ ಜೀವನದ ಹಾದಿಯಲ್ಲಿ ಒಂದು ಗುರಿಯನ್ನು ಮುಟ್ಟಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮಸ್ಕಾರಗಳು.